ರಾಜ್ಯದಲ್ಲಿ ವಕ್ಫ್ ವಾರ್ ತಾರಕಕ್ಕೇರಿದೆ. ಬೈ ಎಲೆಕ್ಷನ್ ಹೊತ್ತಲ್ಲಿ ಇದನ್ನೇ ಅಸ್ತ್ರವಾಗಿಸಿಕೊಂಡ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆಯ ಕಹಳೆ ಮೊಳಗಿಸಿದೆ. ಇದಕ್ಕೆ ಕಾಂಗ್ರೆಸ್ ನಾಯಕರು ನಿಗಿನಿಗಿ ಕೆಂಡವಾಗಿದ್ದಾರೆ. ಏನೇ ಹೇಳ್ತಾರೆ, ರಾಜಕೀಯಕ್ಕೋಸ್ಕರ ಏನಾದರೂ ಮಾಡ್ತಾರೆ. ಸರ್ಕಾರನೇ ಕಬಳಿಕೆ ಮಾಡುವಂತಕ್ಕೆ ಸಿದ್ದರಾಮಯ್ಯನವರು ಆರ್ಡರ್ ಕೊಟ್ಬಿಟ್ಟವರು. ರಾಜ್ಯದಲ್ಲಿ ಎದ್ದಿರೋ ವಕ್ ಬಿರುಗಾಳಿ ನಿಲ್ಲೋ ಲಕ್ಷಣಗಳೇ ಕಾಣ್ತಿಲ್ಲ. ನಾಡಿನ ಮೂಲೆ ಮೂಲೆಯಲ್ಲೂ ವಕ್ ಬೆಂಕಿ ಧಗಧಗಿಸ್ತಿದೆ. ಮಫ್ ಹೆಸರಲ್ಲಿ ರಾಜ್ಯದ 46,000ಕ್ಕೂ ಹೆಚ್ಚು ಆಸ್ತಿ ಕಬಳಿಕೆಗೆ ಯತ್ನ ನಡೆದಿದೆ ಅಂತ ಬಿಜೆಪಿ ನೇರ ಆರೋಪ ಮಾಡ್ತಿದೆ. ಇದನ್ನೇ ಅಸ್ತ್ರವಾಗಿಸಿಕೊಂಡು ಜಿಲ್ಲೆ ಜಿಲ್ಲೆಯಲ್ಲೂ ಬೀದಿ ಇಳಿದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಕಹಳೆ ಮೊಳಗಿಸಿದೆ. ಕಾಂಗ್ರೆಸ್ ವರ್ಸಸ್ ಬಿಜೆಪಿ ವಾಕ್ ವಾರ್. ರಾಜ್ಯಾದ್ಯಂತ ಕೇಸರಿ ಪಡೆ ಸಮರ. ರಾಜ್ಯದಲ್ಲಿ 3 ಕ್ಷೇತ್ರಗಳ ಉಪಚುನಾವಣೆ ಹೊತ್ತಲ್ಲೇ ವಕ್ಫ್ ಆಸ್ತಿ ಗದ್ದಲ ತಾರಕಕ್ಕೇರಿದೆ. ರೈತರ ಜಮೀನಿನ ಪಹಣಿಯಲ್ಲಿ ನಮೂದಾಗಿರುವ ವಕ್ಫ್ ಹೆಸರು ತಿದ್ದುಪಡಿಗೆ ಈಗಾಗಲೇ ಸಿಎಂ ಸೂಚಿಸಿದ್ದಾರೆ. ರೈತರಿಗೆ ಕೊಟ್ಟಿರುವ ನೋಟಿಸ್ ವಾಪಸ್ಗೆ ಆದೇಶ ನೀಡಿದ್ದಾರೆ. ಹೀಗಿದ್ದರೂ ರಾಜ್ಯದಲ್ಲಿ ವಕ್ಫ್ ವಿವಾದ ತಣ್ಣಗಾಗಿಲ್ಲ. ಇದರ ನಡುವೆ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿದೆ. ನೋಟಿಸ್ ವಾಪಸ್ಗೆ ಮಠಾಧೀಶರ ಆಗ್ರಹ. ವಿಜಯಪುರದಲ್ಲಿ ಮಠಾಧೀಶರು ಕೂಡ ವಕ್ಫ್ ವಿರುದ್ಧ ಸಮರ ಸಾರಿದ್ರು. ಬಸವೇಶ್ವರ ವೃತ್ತದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿದ್ರು. ದೇಗುಲಗಳಿಗೆ ಕೊಟ್ಟ ನೋಟಿಸ್ ವಾಪಸ್ ಪಡೆಯುವಂತೆ ಆಗ್ರಹಿಸಿದ್ರು. ವಕ್ಫ್ ವಿರುದ್ಧ ಸಮರ ಸಾರಿರೋ ಬಿಜೆಪಿ ನಾಯಕರು ಪ್ರತಿಭಟನೆಯಲ್ಲಿ ಸರ್ಕಾರದ ವಿರುದ್ಧ ನಿಗಿನಿಗಿ ಕೆಂಡವಾದ್ರು. ಕಾಂಗ್ರೆಸ್ ನಾಯಕರಿಗೆ ಅಧಿಕಾರದ ಮದ ನೆತ್ತಿಗೇರಿದೆ ಅಂತ ಕಿಡಿಕಾರಿದ್ರು. ಬೇರೆ ಬೇರೆ ಮಠಗಳಿಗೆ ಸೇರಿರ್ತಕ್ಕಂಥ ಜಮೀನು, ದೇವಸ್ಥಾನದ ಜಮೀನುಗಳು ರೈತರು ಇವತ್ತು 16 ವರ್ಷಗಳಿಂದ ಉಳುಮೆ ಮಾಡ್ತಾ ಇದ್ದಾರೆ. ಆ ಜಮೀನನ್ನು ಹೊಡ್ಕೊಳ್ಳೋ ಕೊಟ್ಟಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಇವರ ಪಾಪದ ಕೂಡ ತುಂಬಿದೆ ಇವತ್ತು. ಹಾಗಾಗಿ ಒಂದು ಅಧಿಕಾರದ ದರ್ಪದಿಂದ ಈ ರೀತಿ ಮಾಡೋದಕ್ಕೆ ಹೊರಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಒಂದು ಇಂಚು ಜಮೀನನ್ನು ಕೂಡ ಹೋಗೋದಕ್ಕೆ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನಾವು ಅದ್ರ ಪರವಾಗಿ ನಾವು ಹೋರಾಟವನ್ನು ಮಾಡ್ತೇವೆ. ಮೊನ್ನೆನು ಕೂಡ ಒಂದು ತಿಂಗಳಿಂದ ವಾಲ್ಮೀಕಿ ನಿಗಮದ ಆಸ್ತಿ ಏನಿತ್ತು ಅದನ್ನ ಶಾದಿ ಮಾಲೆ ಅವರಿಗೆ ಕಾಂಪೌಂಡ್ ಹಾಕಿ ಇವರೇ ಹಾಕ್ಸಿಕೊಡ್ತಾವ. ಅಂದ್ರೆ ಸರ್ಕಾರನೇ ಕಬಳಿಕೆ ಮಾಡುವಂತದಕ್ಕೆ ಸಿದ್ದರಾಮಯ್ಯನವರು ಆರ್ಡರ್ ಕೊಟ್ಬಿಟ್ಟವ್ರು. ಅಂದ್ರೆ ಸರ್ಕಾರ ಡಿ ಸಿಗಳಿಗೆ ಆದೇಶ ಕೊಟ್ಟು ವಾಕ್ ಸಚಿವರು ಹೇಳ್ತಾರೆ, ಮುಖ್ಯಮಂತ್ರಿಗಳ ಒಂದು ಆದೇಶದಂತೆ ನಾನು ಮಾಡಿದ್ದೇನೆ ಅಂತ ಅವರು ಹೇಳ್ತಾರೆ. ಈಗ ಅವರು ತಪ್ಪು ಮಾಡಲಿಲ್ಲ ಅಂದ್ರೆ ನೋಟಿಸ್ ಯಾಕೆ ವಿಡ್ರಾ ಮಾಡಿದರು? ಯಾಕೆ ವಿಡ್ರಾ ಮಾಡಿದರು? ತಪ್ಪು ಮಾಡಿದ್ದು ಈಗ ಗೊತ್ತಾಗಿದೆ. ಜನ ತಿರುಗಿ ಬಿದ್ದಿದ್ದಾರೆ, ಇಡೀ ರಾಜ್ಯದಿಂದ ಜನ ತಿರುಗಿ ಬಿದ್ದಿದ್ದಾರೆ. ಇದೊಂದು ರೀತಿಯಲ್ಲಿ ಯೂಟರ್ನ್ ಸರ್ಕಾರ. ಕೇಸರಿ ಪಡೆ ಕಾಂಗ್ರೆಸ್ ವಿರುದ್ಧ ಅಬ್ಬರಿಸ್ತಾಗಿದ್ರೆ ಕೈ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿ ರಾಜಕಾರಣಕ್ಕಾಗಿ ವಕ್ಫ್ ವಿಷಯ ಮುಂದಿಟ್ಟಿದೆ ಅಂತ ಗರಂ ಮಾತ್ರ. ಏನೇ ಹೇಳ್ತಾರೆ, ರಾಜಕೀಯಕ್ಕೋಸ್ಕರ ಏನಾದ್ರು ಮಾಡ್ತಾರೆ. ಈಗ ವಕ್ಫ್ ವಿಚಾರನ ನಾವು ಹೇಳಿದ ಮೇಲೂ ಮಾಡ್ತಾ ಇದ್ದಾರೆ ಅಂತಂದ್ರೆ ರಾಜಕೀಯ ಅಲ್ವಾ? ಅವ್ರು ರಾಜಕಾರಣ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಅಲ್ಲ, ಅದು ರಾಜಕಾರಣ. ಈ ವಕ್ಫ್ ನೋಟಿಸ್ ಕೊಡೋದಿಕ್ಕೆ ಕಾರಣ ಯಾರು ಅಂದ್ರೆ ಬಿಜೆಪಿ ಪಕ್ಷನೇ ಕಾರಣ. ಬಿಜೆಪಿ ಹಿಂದೆ ಅಧಿಕಾರದಲ್ಲಿದ್ದಾಗ, ಯಡಿಯೂರಪ್ಪ ಅವರು, ಬೊಮ್ಮಾಯಿಯವರು ಅಧಿಕಾರದಲ್ಲಿದ್ದಾಗ ಇದೆಲ್ಲ ಕೂಡ ನೋಟಿಸ್ ಕೊಟ್ಟಿದ್ರು. ಒಟ್ಟಿನಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ವಕ್ಫ್ ಕಾಳಗ ತಾರಕಕ್ಕೇರಿದ್ದು ಇದು ಯಾವ ಮಟ್ಟಕ್ಕೆ ಮುಟ್ಟುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.